ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ಸುಮಂತ್ ಪಿ ಎಫ್ ಪಿ ಎಸ್ ಎಂ ಚಾನಲ್ಗೆ ಸ್ವಾಗತ. ಇದು ಪಿ ಎಸ್ ಎಂ ಹೇಳೋದು ಎಜುಕೇಷನ್ ಚಾನಲ್. ಈಗಾಗಲೇ ಗೊತ್ತಿರುವ ಹಾಗೆ ನಾನು ಎಜುಕೇಷನ್ ಬಗ್ಗೆ ಇರುವ ಮಾಹಿತಿಯನ್ನು ನಾನು ತರ್ತಿರ್ತೀನಿ. ಸೊ ಇವತ್ತು ನಾನು ತಂದಿರುವ ಮಾಹಿತಿ ಏನಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬಗ್ಗೆ, ಮತ್ತು ಸಿ ಬಿ ಎಸ್ ಸಿ ಟ್ವೆಲ್ತ್ ರಿಸಲ್ಟ್ ಬಗ್ಗೆ, ಸ್ಕಾಲರ್ಶಿಪ್ ಬಗ್ಗೆ, ಮತ್ತು ಸ್ಕೂಲ್ ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ ಯಾವಾಗ ರಿಓಪನ್ ಅಂತ, ಇದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಇವತ್ತು ನಾನು ನೀಡ್ತಿದ್ದೀನಿ. ಸೊ ಒಂದಾಗಿ ನೋಡೋಣ. ಸೊ ಮೊದಲೇ ಒಂದು ರಿಕ್ವೆಸ್ಟ್ ಇದೆ. ಸೊ ಎಲ್ಲರೂ ನನ್ನ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮತ್ತು ನೋಟಿಫಿಕೇಷನ್ ಕ್ಲಿಕ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಇನ್ಮುಂದೆ ಯಾವುದೇ ಎಜುಕೇಷನ್ ಚಾನಲ್ ಎಜುಕೇಷನ್ ಬಗ್ಗೆ ನ್ಯೂಸ್ ಏನಾದರೂ ಇದ್ದರೆ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಈಗ ವಿಷಯಕ್ಕೆ ಬರೋಣ. ಸೊ ವಿಷಯಕ್ಕೆ ಬಂದಾಗ ಸಪ್ಲಿಮೆಂಟ್ರಿ ಎಕ್ಸಾಮ್, ಎಸ್ ಎಲ್ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಈಗಾಗಲೇ ಪ್ರಾರಂಭವಾಗಿದೆ. ಸೆಪ್ಟೆಂಬರ್ 21ನೇ ತಾರೀಕಿಂದ ಈಗಾಗಲೇ ಪ್ರಾರಂಭವಾಗಿದೆ. ಸೊ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾರ್ಯಾರು ಬರ್ತಿದ್ದೀರಾ, ಎಲ್ಲರಿಗೂ ಆಲ್ ದ ಬೆಸ್ಟ್. ಅದೇ ರೀತಿ ಸಿ ಬಿ ಎಸ್ ಸಿ ಟ್ವೆಲ್ತ್ ಸಪ್ಲಿಮೆಂಟ್ರಿ ರಿಸಲ್ಟ್ ಏನಿದೆ ಅದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅವರು ಈಗಾಗಲೇ, ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ಹೇಳಿದ್ದಾರೆ, ಆದಷ್ಟು ಬೇಗ ಸಪ್ಲಿಮೆಂಟ್ರಿ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಮಾಡಬೇಕಂತ. ಸೊ ಸಿ ಬಿ ಎಸ್ ಸಿ ಟ್ವೆಲ್ತ್ ಸಪ್ಲಿಮೆಂಟ್ರಿ ರಿಸಲ್ಟ್ ಸದ್ಯದಲ್ಲೇ ಬರುವುದಿದೆ. ಅದೇ ರೀತಿ ನೆಕ್ಸ್ಟ್ ಸ್ಕಾಲರ್ಶಿಪ್ ಬಗ್ಗೆ, ಸ್ಕಾಲರ್ಶಿಪ್ಪಲ್ಲಿ ನಾನು ಮೊದಲೇ ಇದಕ್ಕಿಂತ ಮೊದಲು ನಾನು ವೀಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರು ಆ ವೀಡಿಯೋ ನೋಡಲಿಲ್ಲ, ಸೊ ಅವರು ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋಕ್ಕೂ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಆ ವೀಡಿಯೋ ನೋಡಿ ಯಾವ ರೀತಿ ಫಿಲ್ ಮಾಡ್ಬೋದು, ಅದು ಯಾವ್ಯಾವ ಸ್ಕಾಲರ್ಶಿಪ್ ಇದೆ ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತೆಗೆದುಕೊಳ್ಬೋದು. ಅದೇ ರೀತಿ ಸ್ಕಾಲರ್ಶಿಪ್ ಆದರೆ ವಿದ್ಯಾಸಿರಿ ಇದೆ, ಅದೇ ರೀತಿ ನಿಮಗೆ ಮಾನಿಟರಿ ಸ್ಕಾಲರ್ಶಿಪ್ ಇದೆ, ಇದು ಗೌರ್ಮೆಂಟಿಂದ ಕೊಡುವಂಥ ಸ್ಕಾಲರ್ಶಿಪ್ ಆಗಿದೆ. ಅದೇ ರೀತಿ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ಹಾಗಾದರೆ ನಾವು ಕಾಸ್ಟಲ್ಲಿ ಬೇರೆ ಕಾಸ್ಟ್ ಅವರಿಗೆ ಅಥವಾ ಬೇರೆ ಅವರಿಗೆ ಯಾರು ಸ್ಕಾಲರ್ಶಿಪ್ ಇಲ್ವಾ ಅಂತ. ಸೊ ಅವರಿಗೆ ಒಂದು ಸ್ಕಾಲರ್ಶಿಪ್ ಇರಬೇಕು ಅಂದರೆ ನಿಮ್ಮದು ಲೋಕಲ್ ಆಗಿ ನೋಡಿ, ಅಂದರೆ ಗೌರ್ಮೆಂಟಿನ ಸ್ಕಾಲರ್ಶಿಪ್ ಇಲ್ಲದೇ ಇದ್ದರೂ ನೀವು ಲೋಕಲ್ ಆಗಿ ನೀವು ನೋಡ್ಬೋದು ನಿಮ್ಮ ಕಾಸ್ಟಲ್ಲಿ ಯಾವುದೇ ಒಂದು ಸಂಘ ಸಂಸ್ಥೆಗಳು ಯಾವುದೇ ರೀತಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ ತೊಗೊಂಡವರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ, ಅದ್ರ ಮಾಹಿತಿ ನಿಮ್ಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಒಂದ್ಸಲ ನೀವು ನಿಮ್ಮ ಊರಿನ ಯಾವುದೋ ಒಂದು ಸಂಸ್ಥೆ ಸಂಘ ಯಾವುದಾದ್ರು ಇದ್ದರೆ ಒಂದು ಭೇಟಿ ಕೊಡಿ, ಅದು ಯಾವುದೇ ರೀತಿ ಒಂದು ಸ್ಕಾಲರ್ಶಿಪ್ ಇದೆ ಅಂತ ಕೇಳಿ. ಯಾಕಂದರೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ, ಸ್ವಲ್ಪ ಪೇರೆಂಟ್ಸಿಗೆ ಗೊತ್ತಿರೋದಿಲ್ಲ. ಸೊ ನಿಮ್ಮ ಮಕ್ಕಳು 90-95 ಎಲ್ಲ ತೊಗೊಂಡಿರ್ತಾರೆ, ಅವ್ರು 85ಕ್ಕಿಂತ ಎಬೋವ್ ಆಗಿರ್ತಾರೆ, ಅಂಥವ್ರಿಗೆ ಸ್ಕಾಲರ್ಶಿಪ್ ಇರುತ್ತೆ, ಬಟ್ ಮಾಹಿತಿ ಇಲ್ಲದೇ ಇರೋಕ್ಕೋಸ್ಕರ ಆ ಸ್ಕಾಲರ್ಶಿಪ್ ಬೇರೆಯವರಿಗೂ ಹೋಗಿರುತ್ತೆ. ಸೊ ಆದಷ್ಟು ನೋಡಿ ಟ್ರೈ ಮಾಡಿ ಸ್ಕಾಲರ್ಶಿಪ್ ಇದೆ ಅಂತ ನೀವು ತಿಳ್ಕೊಬಹುದು. ಅಂದರೆ ಇದು ಗೌರ್ಮೆಂಟಿಂದ ಬರುವುದಲ್ಲ, ಯಾವುದೇ ಒಂದು ಸಂಘದ ಸಂಸ್ಥೆಯಿಂದ ಈ ರೀತಿ ಒಂದು ಸ್ಕಾಲರ್ಶಿಪ್ ಕೊಟ್ಟಿರಬಹುದು ನಿಮ್ಮ ಕಾಸ್ಟಿಗೆ ಅಥವಾ ಜಾತಿ ಏನಿರುತ್ತೆ ಅದಕ್ಕೆ. ಫಾರ್ ಎಕ್ಸಾಂಪಲ್ ಈಗ ಕ್ರಿಶ್ಚಿಯನ್, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್, ಪಾರ್ಸಿ ಇವರೆಲ್ಲ ಆದರೆ ಮೈನಾರಿಟಿ ಒಳಗಡೆ ಬರ್ತಾರೆ, ಸೊ ಅವರಿಗೆ ಸ್ಕಾಲರ್ಶಿಪ್ ಇರುತ್ತೆ. ಸ್ವಲ್ಪ ಹಿಂದೂ ಇರ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಇಲ್ಲ ಅಂತ ಬೇಜಾರು ಪಡ್ತಾರೆ, ಬಟ್ ನಿಮ್ಮ ಕಾಸ್ಟಲ್ಲಿ ಸ್ಕಾಲರ್ಶಿಪ್ ಇರಬಹುದು. ಅದಕ್ಕೋಸ್ಕರ ನಿಮ್ಮ ಹತ್ತಿರದ ಸಂಘ ಸಂಸ್ಥೆಗೆ ಒಂದ್ಸಲ ಭೇಟಿ ಕೊಡಿ, ಅಲ್ಲಿ ಯಾವುದೇ ರೀತಿ ಸ್ಕಾಲರ್ಶಿಪ್ ಇದ್ದರೆ ಅದರ ಪ್ರಯೋಜನ ಪಡ್ಕೊಳ್ಳಿ. ಅದೇ ರೀತಿ ಮುಂದೆ ಬರುವುದಾದರೆ ಈಗ ಸೆಪ್ಟೆಂಬರ್ 21ನೇ ತಾರೀಕಿಂದ ಸ್ಕೂಲ್ 9th 10th ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನೀವು ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗಿ ನಿಮ್ಮ ಡೌಟ್ ಏನಾದರೂ ಇದ್ದರೆ ನೀವು ಕ್ಲಿಯರ್ ಮಾಡ್ಕೋಬಹುದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿತ್ತು, ಅನುಮತಿಯನ್ನು ಕೊಟ್ಟಿತ್ತು, ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿತ್ತು. ಬಟ್ ನಮ್ಮ ರಾಜ್ಯ ಸರ್ಕಾರ ಸೆಪ್ಟೆಂಬರ್ 21ನೇ ತಾರೀಕಿಂದ ಸೆಪ್ಟೆಂಬರ್ 30ನೇ ತಾರೀಕುವರೆಗೆ ಯಾವುದೇ ವಿದ್ಯಾರ್ಥಿಗಳು ಸ್ಕೂಲ್ ಆಗಲಿ ಕಾಲೇಜಿಗೆ ಆಗಲಿ ಹೋಗಿ ನಿಮ್ಮ ಡೌಟ್ ಕ್ಲಿಯರ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಕಾರಣ ನಿಮ್ಗೆ ಗೊತ್ತಿದೆ, ಕೊರೋನಾ COVID-19 ಮಹಾಮಾರಿ ಹೆಚ್ಚೇ ಇರೋಕ್ಕೋಸ್ಕರ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಸೊ ಅದು ಯಾವಾಗಂತ ನೆಕ್ಸ್ಟ್ ಅವರು ಹೇಳಲಿಲ್ಲ. ಸೊ ಸೆಪ್ಟೆಂಬರ್ 30ರವರೆಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನೀವು ಶಾಲೆಗೆ ಅಥವಾ ಕಾಲೇಜಿಗೆ ಹೋಗ್ಕೊಂಡು ನೀವು ಕೇಳುವ ಹಾಗಿಲ್ಲ. ನಿಮಗೆ ಏನಾದರೂ ಡೌಟ್ ಇದ್ದರೆ ನಿಮ್ಮ ಶಿಕ್ಷಕರಿಗೆ ನಿಮ್ಮ ಆನ್ಲೈನಲ್ಲೇ ನೀವು ಕ್ಲಾರಿಫೈ ಡೌಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬರುವಂಥದ್ದು ಯು ಜಿ ಸಿ ಬಗ್ಗೆ. ಯು ಜಿ ಸಿ ಅವರು ಡಿಗ್ರಿ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಅವರು ಯು ಜಿ ಸಿ ಅಂಡರ್ ಬರುತ್ತೆ, ಅವರಿಗೆ ಗೈಡ್ಲೈನ್ಸ್ ಕೊಡಲಾಗಿದೆ. ಆ ಗೈಡ್ಲೈನ್ಸ್ ಪ್ರಕಾರ ರೀಓಪನಿಂಗ್ ಯಾವಾಗಂತ ಅವರು ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಡಿಗ್ರಿ ಅವರಿಗೆ ಅಂದರೆ ಬಿ ಎಸ್ ಸಿ, ಬಿ ಬಿ ಎ ಯಾರ್ಯಾರು ಮಾಡ್ತಿದ್ದಾರೆ, ಬಿ ಕಾಮ್ ಯಾರ್ಯಾರು ಮಾಡ್ತಿದ್ದಾರೆ, ಅವ್ರು ಬಿ ಎ ಯಾರ್ಯಾರು ಮಾಡ್ತಿದ್ದಾರೆ ಅವರಿಗೋಸ್ಕರ ಗೈಡ್ಲೈನ್ಸ್ ಕೊಡಲಾಗಿದೆ. ಒಂದು ಡೇಟ್ ಮೆನ್ಷನ್ ಮಾಡಿದ್ದಾರೆ, ಆ ಡೇಟ್ ನವೆಂಬರ್ 1ನೇ ತಾರೀಕಿಂದ. ಸೊ ನವೆಂಬರ್ 1ನೇ ತಾರೀಕಿಂದ ಆಫ್ಲೈನ್ ಅಂದರೆ ನೀವು ಕಾಲೇಜಿಗೆ ಹೋಗಿ ನೀವು ಅಲ್ಲಿ ನೀವು ಎಜುಕೇಷನ್ ಪಡಿಕೋಬಹುದು ಅಂತ ಅವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಡೇಟ್ಸ್ ಇದೆ, ನಿಮಗೆ ಬೇಕಾದರೆ ಬೇಗ ಬೇಗ ಹೇಳ್ತೀನಿ, ಸ್ವಲ್ಪ ನೋಟ್ ಇಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಅಡ್ಮಿಷನ್ಗೆ ಲಾಸ್ಟ್ ಡೇಟ್ ಟು ಕಂಪ್ಲೀಟ್ 31 ಅಕ್ಟೋಬರ್, ಅಂದರೆ ಈ ಅಕ್ಟೋಬರ್ ತಿಂಗಳ 31ನೇ ತಾರೀಕು ಲಾಸ್ಟ್ ಡೇಟ್ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ. ನಿಮ್ದು ಯಾವುದೇ ಒಂದು ಗ್ರ್ಯಾಜುಯೇಷನಿಗೆ ನೀವು
ಅಡ್ಮಿಷನ್ ಮಾಡ್ಕೋಬೇಕಂದ್ರೆ 31 ಅಕ್ಟೋಬರ್ ಕೊನೆಯ ದಿನಾಂಕ 2020. ಅದೇ ರೀತಿ 1ನೇ ತಾರೀಕಿಂದ ನಿಮಗೆ ಆಫ್ಲೈನ್ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ನಾಟ್ ಸ್ಕೂಲ್ ಅಲ್ಲ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ನವೆಂಬರ್ 1ನೇ ತಾರೀಕಿಂದ. ಸೊ ಆಫ್ಲೈನ್ ಅಂದರೆ ನೀವು ಕಾಲೇಜಿಗೆ ಹೋಗ್ಕೊಂಡು ಅಲ್ಲಿ ಕ್ಲಾಸ್ ಪಡ್ಕೋಬೋದು. ಸೊ ಅದೇ ರೀತಿ ಇಲ್ಲಿ ಪ್ರಿಪ್ರೇಷನ್ ಬ್ರೇಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರಿಪ್ರೇಷನ್ ಬ್ರೇಕ್ ಅಂದರೆ ಇಲ್ಲಿ ಮುಂದಿನ ಫಸ್ಟ್ ಸೆಮ್ಮಿಗೆ ನೀವು ಎಕ್ಸಾಮ್ ಬರೀಲಿಕ್ಕೆ, ನಿಮ್ಮ ಫಸ್ಟ್ ಸೆಮ್ ಸ್ಕೂಲ್ ಸ್ಟಾರ್ಟ್ ಕಾಲೇಜ್ ಸ್ಟಾರ್ಟ್ ಆಗಿ ಯಾವಾಗ ಎಕ್ಸಾಮ್ ಬರ್ತದೆ ಅದಕ್ಕೊಂದು ಬ್ರೇಕ್ ಕೊಡ್ತಾರೆ, ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ಗಿಂತ ಮೊದಲೇ ಅಥವಾ ಥರ್ಡ್ ಸೆಮಿಸ್ಟರ್ಗಿಂತ ಮೊದಲೇ ಫಿಫ್ತ್ ಸೆಮಿಸ್ಟರ್ಗಿಂತ ಮೊದಲೇ ಬ್ರೇಕ್ ಕೊಡ್ತಾರೆ. ಆ ಬ್ರೇಕ್ 1st of March 1/3/2021, ಸೊ ಮಾರ್ಚ್ನ ಮೊದಲ ದಿನ. ಸೊ ಇಂದ 7ನೇ ತಾರೀಕುವರೆಗೆ ನಿಮಗೆ ಗ್ಯಾಪ್ ಕೊಡಲಾಗಿದೆ, ಅಂದರೆ ಸೆಮಿಸ್ಟರ್ ಬ್ರೇಕ್ ಅಂತ ಕೊಡ್ತಾರೆ. ಸೊ ಎಕ್ಸಾಮು 8ನೇ ತಾರೀಕಿಂದ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. 8 ಮಾರ್ಚಿಂದ 2021 ಫೋರ್ತ್ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರ್ ಅವ್ರ ಫಿಫ್ತ್ ಸೆಮಿಸ್ಟರ್ ಎಕ್ಸಾಮ್ ಆಗುತ್ತೆ. 26 ಮಾರ್ಚಿಗೆ ಈ ಎಕ್ಸಾಮ್ ಮುಗಿಯುತ್ತೆ ಫಸ್ಟ್ ಸೆಮಿಸ್ಟರ್. ಅದೇ ರೀತಿ ಸೆಮಿಸ್ಟರ್ ಬ್ರೇಕ್ ಅಂತ ಕೊಡ್ತಂದರೆ ನಿಮಗೆ ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಡ್ತಾರೆ ಫಸ್ಟ್ ಸೆಮಿಸ್ಟರಿಂದ ಸೆಕೆಂಡ್ ಸೆಮಿಸ್ಟರಿಗೆ ಹೋಗಲಿಕ್ಕೆ. ಸೊ ಅದು ನಿಮಗೆ ಬ್ರೇಕ್ ಕೊಟ್ಟಿದ್ದು 27 ಮಾರ್ಚಿಂದ April 4ನೇ ತಾರೀಕುವರೆಗೆ. ಸೊ ಒಂದು ವಾರ ಗ್ಯಾಪ್ ಇದೆ ನಿಮಗೆ ಸೆಮಿಸ್ಟರ್ ಬ್ರೇಕ್ ಅಂತ. ನೆಕ್ಸ್ಟ್ ಮತ್ತೆ ಸೆಕೆಂಡ್ ಸೆಮ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಸೆಮ್, ಫೋರ್ತ್ ಮತ್ತು ಸಿಕ್ಸ್ತ್ ಸೆಮ್ಮು 5th of April ಸ್ಟಾರ್ಟ್ ಆಗುತ್ತೆ ಅಂತ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಕಡೆಗೆ ಅದರ ಜೊತೆ ಮತ್ತೆ ನಿಮ್ಮ ಆದ ಕೂಡಲೇ ನಿಮ್ಮದು ಪ್ರಿಪ್ರೇಷನ್ ಬ್ರೇಕ್ ಅಂದರೆ ಸೆಕೆಂಡ್ ಸೆಮ್ ಯಾರು ಕಂಪ್ಲೀಟ್ ಆಗ್ತಾರೆ, ಸೆಕೆಂಡ್ ಸೆಮ್ ಮೇಲೆ ಎಕ್ಸಾಮಿಗೆ ಮತ್ತು ಬ್ರೇಕ್ ಕೊಡ್ತಾ ಇರೋದು 1st of August 2021 1st August 2021 ಇದು ಸೆಕೆಂಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಮತ್ತು ಸಿಕ್ಸ್ತ್ ಸೆಮಿಸ್ಟರ್ಗೆ ಓದ್ಲಿಕ್ಕೆ ಕೊಡುವಂಥ ಗ್ಯಾಪ್. ಕಡೆ ಎಕ್ಸಾಮು 9th of September 24th September 2021 ಅಲ್ಲಿವರೆಗೆ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಆಗುತ್ತೆ. ಸೊ ಎಕ್ಸಾಮು ಆದ ಕೂಡಲೇ ಮತ್ತೊಂದು ಬ್ರೇಕ್ ಕೊಟ್ಟಿದ್ದಾರೆ ನಿಮಗೆ. 22nd August 2021 29th August 2021 ನಿಮಗೆ ಬ್ರೇಕ್ ಕೊಟ್ಟಿದ್ದಾರೆ. ಸೊ ನಿಮಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದರೆ ಇದು ಒಂದು ಅಕಾಡೆಮಿಕ್ ಇಯರ್. ಈ ರೀತಿ ಈಗೇನಾಗಿದೆ ಅಂದರೆ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುವುದು ನವೆಂಬರ್ 1ನೇ ತಾರೀಕಿಂದ ಫಸ್ಟ್ ಇಯರ್ ಅಂದರೆ ಎರಡು ಸೆಮಿಸ್ಟರ್ ಮುಗಿಯುವುದು ನಿಮ್ಮದು 29/8/2021 ಅಂದರೆ ಆಗಸ್ಟಲ್ಲಿ ನಿಮ್ಮದು ನೆಕ್ಸ್ಟ್ ಇಯರ್ ಆಗಸ್ಟಲ್ಲಿ ನಿಮ್ಮ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ಇದು ಅವರು ಕೊಟ್ಟಿದ್ದಾರೆ. ಮತ್ತೊಂದು ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಲಿ ಅಥವಾ ಸೆಕೆಂಡ್ ಇಯರ್ ಇದು ಥರ್ಡ್ ಇಯರ್ ಅದು ಸ್ಟಾರ್ಟ್ ಆಗುವುದು 30ನೇ ತಾರೀಕಿಂದ. ಸೊ ಇದು ಕೊಟ್ಟಿರುವಂಥ ಗೈಡ್ಲೈನ್ಸು, ಇದು UGC ಅವರು ಕೊಟ್ಟಿರುವಂಥ ಗೈಡೆನ್ಸ್ ಆಗಿದೆ. ಸೊ ಇದೇ ರೀತಿ ಅವ್ರು ಹೇಳಿದ್ದಾರೆ ಇದು ಗೈಡೆನ್ಸ್ ಇರುತ್ತೆ ಅಂತ, ಬಟ್ ಇದು ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟು ಪರ್ಮಿಷನ್ ಕೊಟ್ಟಿದ್ರೆ ಮಾತ್ರ, ಇದು UGC ಅವರು ಮಾಡಿರುವಂಥ ಗೈಡ್ಲೈನ್ಸು, ಸೆಂಟ್ರಲ್ ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ಈ ರೀತಿ ನಡೆಯುತ್ತೆ. ಒಂದು ವೇಳೆ ನಡೀಲಿಲ್ಲ ಅಂದರೆ, ಒಂದು ವೇಳೆ ನವೆಂಬರ್ 1ನೇ ತಾರೀಕಿಗೆ ಕಾಲೇಜ್ ರಿಓಪನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ, ನವೆಂಬರ್ 1ನೇ ತಾರೀಕಿಂದ ನಿಮಗೆ ಆನ್ಲೈನ್ ಶಿಕ್ಷಣ ಕೊಡಲಾಗುತ್ತೆ, ಅಂದರೆ ಆನ್ಲೈನ್ ಟೀಚಿಂಗ್ ಸ್ಟಾರ್ಟ್ ಆಗೋದು ನವೆಂಬರ್ 1ನೇ ತಾರೀಕಿಂದ. ಸೊ ಇದಿಷ್ಟು ಕೊಟ್ಟಿರುವ ಮಾಹಿತಿ UGC ಇಂದ ಯಾವ ರೀತಿ ಕಾಲೇಜೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದಿಷ್ಟು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಇದಿಷ್ಟು ಮಾಹಿತಿ. ಅದೇ ರೀತಿ ನಾನು ನಮ್ಮ PSM ಇನ್ಸ್ಟಾಗ್ರಾಮಲ್ಲಿ PSM ಪರ್ಫೆಕ್ಟ್ ಸೊಲ್ಯೂಷನ್ ಮ್ಯಾಥ್ ಇನ್ಸ್ಟಾಗ್ರಾಮಲ್ಲೂ ಇದೇ ರೀತಿ ಪೋಸ್ಟ್ ಹಾಕ್ತಾಯಿರ್ತೀನಿ, ಯಾವುದಾದ್ರು ಎಜುಕೇಷನಲ್ ನ್ಯೂಸ್ ಇದ್ರೆ ಹಾಕ್ತಿರ್ತೀನಿ. ಸೊ ಅಲ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಅದರ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಲಿಂಕ್ ಕ್ಲಿಕ್ ಮಾಡಿ ಅಲ್ಲೂ ನನಗೂ ಫಾಲೋ ಮಾಡ್ಬೋದು. ಸೊ ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ PSM. ನನ್ನ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.